ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಎಲೆಯನ್ನ ಬಳಸಿ ಕೊಟ್ಟೆಯನ್ನು ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ ಹಾಗೆ ಇದರಲ್ಲಿ ಕೊಟ್ಟೆಯನ್ನು ಬಳಸಿ ಮಾಡುವ ಕೊಟ್ಟೆ ಕಡುಬು ಯಾವ ರೀತಿ ಮಾಡುದು ಅಂತ ಅನ್ನೋದು ಕೂಡ ತೋರಿಸ್ತಾ ಇದ್ದೇನೆ ನಮ್ಮೂರಲ್ಲಿ ಒಂದು ರೀತಿಯಲ್ಲಿ ಕೊಟ್ಟೆಯನ್ನು ಮಾಡಿದ್ರೆ ಮಂಗಳೂರು ಉಡುಪಿ ಕಡೆ ಸ್ವಲ್ಪ ಭಿನ್ನವಾಗಿ ಕೊಟ್ಟೆಯನ್ನು ಮಾಡ್ತಾರೆ ಎರಡು ರೀತಿಯಲ್ಲಿಯೂ ನಾನು ಇವತ್ತು ಕೊಟ್ಟೆ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ ತುಂಬಾ ಸಾಫ್ಟಾದ ಕೊಟ್ಟೆ ಕಡುಬು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಆಗುವಷ್ಟು ಉದ್ದಿನ ಬೆಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಳ್ತೇನೆ ಒಂದರಿಂದ ಒಂದೂವರೆ ಗಂಟೆ ಹೊತ್ತು ನೆನೆದರೆ ಸಾಕು ತುಂಬ ಹೊತ್ತು ಉದ್ದು ನೆನೆದ್ರೆ ಅದು ಅಷ್ಟು ಚೆನ್ನಾಗಿ ಹುದುಗಿ ಬರುವುದಿಲ್ಲ ಉದ್ದು ನೆನೆಯೋದ್ರೊಳಗಡೆ ಅದಕ್ಕೆ ಬೇಕಾಗುವ ಹಲಸಿನ ಎಲೆಯನ್ನು ಕುಯ್ದು ತರುವ ಹಲಸಿನ ಎಲೆಯಲ್ಲಿ ನಾವು ಕೊಟ್ಟೆ ಕಡುಬನ್ನು ಮಾಡೋದು ಹಾಗಾಗಿ ಹಲಸಿನ ಎಲೆಯನ್ನು ಕುಯ್ದು ತರುವ ಹಲಸಿನ ಎಲೆಯನ್ನು ಕುಯ್ಯುವಾಗ ಕೆಲವೊಂದು ಟಿಪ್ಸನ್ನು ನಾವು ಅನುಸರಿಸಬೇಕಾಗ್ತದೆ ತುಂಬ ಬಲಿತಿರುವ ಎಲೆಯನ್ನು ಕುಯ್ದರೂ ಕೂಡ ಕೊಟ್ಟೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ತುಂಬ ಎಳೆಯತಾಗಿರುವ ಎಲೆಯನ್ನು ಕೂಡ ನಾವು ಈ ಕೊಟ್ಟೆಯನ್ನು ಮಾಡುವಾಗ ಬಳಸಲಿಕ್ಕೆ ಬರುವುದಿಲ್ಲ ಅದು ಕೊಟ್ಟೆಯನ್ನು ಮಾಡಿದರೆ ನಂತರ ಹಿಟ್ಟನ್ನು ಹಾಕಿದ ಹಾಕೋದಕ್ಕೂ ಆಗೋದಿಲ್ಲ ಕೊಟ್ಟೆ ಬಾಡಿ ಹೋದ ಹಾಗೆ ಆಗ್ತದೆ ಹರಿದು ಹೋಗ್ತದೆ ಹಾಗಾಗಿ ಎಳೆಯತಾಗಿರುವ ಎಲೆಯನ್ನು ಕೂಡ ಬಳಸಬಾರ್ದು ಹದವಾಗಿ ಬೆಳೆತಿರುವ ಎಲೆಯನ್ನು ನಾವು ಕುಯ್ದು ತರಬೇಕಾಗ್ತದೆ ತುಂಬ ಬಲ್ತಿರುವ ಎಲೆ ಆದರೆ ನಾವು ಅದಕ್ಕೆ ಕಡ್ಡಿಯನ್ನು ಹಾಕುವಾಗ ಅದು ಹರಿದು ಹೋಗುವ ಸಾಧ್ಯತೆ ಇರ್ತದೆ ಮಧ್ಯ ಬೆಳತಿರುವ ಎಲೆಯನ್ನು ಕುಯ್ಯಬೇಕಾಗ್ತದೆ ತುದಿಯಲ್ಲಿರುವ ಎಲೆಯನ್ನು ಬಿಡಬೇಕಾಗ್ತದೆ ಹಾಗೆ ಬುಡದಲ್ಲಿರುವ ಎಲೆಯನ್ನು ಕೂಡ ನಾವು ಕುಯ್ಲಿಕ್ಕೆ ಹೋಗಬಾರ್ದು ಎಲ್ಲ ಎಲೆಗಳನ್ನು ಕುಯ್ದು ತಗೊಳ್ತೇನೆ ಹಾಗೆ ಇದು ಶ್ರಾವಣ ಮಾಸದಲ್ಲಿ ನಮ್ಮೂರಲ್ಲಿ ಹೊಸ್ತಿಲು ಪೂಜೆ ಮಾಡುವ ಕ್ರಮ ಇದೆ ಸಂಜೆ ಹೊತ್ತಲ್ಲಿ ಅದಕ್ಕೂ ಕೂಡ ನಾನು ಹೂವನ್ನು ಕುಯ್ದು ತಂದಿದ್ದೇನೆ ಯಾವ ರೀತಿ ನಡೀತದೆ ಹೊಸ್ತಿಲು ನಮಸ್ಕಾರ ಅನ್ನೋದನ್ನ ನಾನು ಮುಂದೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಹಲಸಿನ ಎಲೆಗಳನ್ನೆಲ್ಲ ಕುಯ್ದು ತಂದಿದ್ದೇನೆ ಗಣೇಶ ಚತುರ್ಥಿ ಹತ್ರ ಬರ್ತಾ ಇರೋದ್ರಿಂದ ನಾನು ಸ್ವಲ್ಪ ಎಲೆಯನ್ನು ಕುಯ್ದಿದ್ದೇನೆ ಮತ್ತೆ ಹಬ್ಬಕ್ಕೆ ಕಡಬನ್ನ ಮಾಡುವ ಕ್ರಮ ಇದೆ ಹಾಗಾಗಿ ಅದಕ್ಕೆ ಮತ್ತೆ ಎಲೆ ಕಡಿಮೆ ಆಗ್ಬಾರ್ದು ಅಂತ ನಾನು ಸ್ವಲ್ಪ ಎಲೆಯನ್ನು ಕುಯ್ದು ತಂದಿದ್ದೇನೆ ಎಲೆಗಳನ್ನೆಲ್ಲ ಚೆನ್ನಾಗಿ ಬಿಸಿ ನೀರಿನಲ್ಲಿ ಒಮ್ಮೆ ತೊಳ್ಕೊಳ್ಬೇಕು ನಂತರ ಎಲ್ಲ ಎಲೆಗಳನ್ನ ಒರೆಸಿ ಇಟ್ಕೊಂಡು ಈ ರೀತಿಯಾಗಿ ಎಲೆಗಳನ್ನ ಸೆಲೆಕ್ಟ್ ಮಾಡಬೇಕು ನಾಲ್ಕು ನಾಲ್ಕು ಎಲೆ ಬೇಕಾಗ್ತದೆ ಒಂದು ಕೊಟ್ಟೆಯನ್ನು ಮಾಡಲಿಕ್ಕೆ ದೊಡ್ಡದಾಗಿರುವ ಎಲೆಗಳನ್ನ ಅಡಿ ಭಾಗದಲ್ಲಿ ಬರುವ ಹಾಗೆ ಮಾಡಿಕೊಂಡು ಚಿಕ್ಕದಾಗಿರುವ ಎಲೆಗಳನ್ನ ಒಳಭಾಗಕ್ಕೆ ಬರುವ ಹಾಗೆ ಮಾಡಿದ್ರೆ ಕೊಟ್ಟೆ ಸೆಟ್ ಆಗ ಅದು ಕರೆಕ್ಟ್ ಆಗಿ ಬರ್ತದೆ ಒಂದೇ ಹದದಲ್ಲಿ ಎಲೆ ಸಿಗ್ತದೆ ಎಲೆಗಳನ್ನ ಸೆಲೆಕ್ಟ್ ಮಾಡುವಾಗ್ಲೂ ಹಾಗೆ ನಮ್ಗೆ ಒಂದು ಕೊಟ್ಟೆಗೆ ಹದವಾಗಿ ಎಲೆ ಬೇಕಾಗುವ ರೀತಿಯಲ್ಲಿ ಒಂದು ಒಂದೇ ರೀತಿಯ ಎಲೆಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಆಗ ಕೊಟ್ಟೆಯಲ್ಲೂ ಎಲ್ಲವೂ ಕೂಡ ಒಂದೇ ಹದದಲ್ಲಿ ಬರ್ತದೆ ಇಲ್ಲಾಂದ್ರೆ ಒಂದು ದೊಡ್ಡ ಒಂದು ಸಣ್ಣ ಎಲೆಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಕೊಟ್ಟೆ ಶೇಪ್ ಅಷ್ಟು ಚೆಂದಾಗಿ ಬರುವುದಿಲ್ಲ ಈ ರೀತಿ ಮೂರು ಎಲೆಗಳನ್ನು ಜೋಡಿಸಿ ಒಂದು ಕಡ್ಡಿಯನ್ನು ಹಾಕಿ ನಂತರ ಮತ್ತೆ ಒಂದು ಎಲೆಯನ್ನು ಇಟ್ಟು ಕಡ್ಡಿಯನ್ನು ಚುಚ್ಚಬೇಕು ನಾನಿಲ್ಲಿ ತೆಂಗಿನ ಗರಿಯ ಕಡ್ಡಿಯನ್ನು ಬಳಸ್ತಾ ಇದ್ದೇನೆ ಬಿದಿರಿನ ಕಡ್ಡಿ ಇದ್ರೆ ಅದು ಕೂಡ ಬಳಸ್ಕೊಳ್ಬೋದು ನಂತರ ಈ ರೀತಿಯಾಗಿ ಅಡಿಯಲ್ಲಿರುವ ಎಲೆಗಳನ್ನು ಮೇಲಕ್ಕೆ ಮಡಿಸಿ ಒಳಗಡೆ ಇರುವ ಎಲೆಯನ್ನ ಅದರ ಮೇಲೆ ಮಡಿಸಿ ಈ ರೀತಿಯಾಗಿ ನಾವು ಕಡ್ಡಿಯನ್ನು ಚುಚ್ಚಬೇಕು ಎರಡೆರಡು ಕಡ್ಡಿಯನ್ನು ಚುಚ್ಚಬೇಕಾಗ್ತದೆ ಈ ರೀತಿಯಾಗಿ ಬುಡದಲ್ಲಿ ಈ ರೀತಿ ಕೋನ್ ರೀತಿಯಲ್ಲಿ ಮಡಿಸಿ ಬರಬೇಕು ಇಲ್ಲಾಂದ್ರೆ ಹಿಟ್ಟು ಸೋರಿ ಹೋಗ್ತದೆ ಮಾಡುವ ವಿಧಾನ ನಿಮಗೆ ಸರಿಯಾಗಿ ಗೊತ್ತಾಗಿಲ್ಲ ಅಂದ್ರೆ ಒಂದೆರಡು ಬಾರಿ ಮತ್ತೆ ಮತ್ತೆ ವಿಡಿಯೋವನ್ನು ನೋಡಿ ನೀವು ಟ್ರೈ ಮಾಡ್ಬೋದು ಸರಿಯಾಗಿ ನೋಡಿಕೊಂಡ್ರೆ ಕೊಟ್ಟೆ ಮಾಡುವ ವಿಧಾನ ನಿಮಗೂ ಕೂಡ ಗೊತ್ತಾಗ್ತದೆ ಒಂದು ಎಲೆಗೆ ಆ ಕಡೆ ಈ ಕಡೆಯಿಂದ ಮಾಡಿಸಿ ಒಂದು ಬದಿಗೆ ಬರ್ತದೆ ಅದು ಈ ರೀತಿಯಾಗಿ ಕೊಟ್ಟೆಯನ್ನು ಸೆಡಬೇಕು ನಾವು ಇದಕ್ಕೆ ಕೊಟ್ಟೆ ಸೆಡ್ದು ಅಂತ ಹೇಳ್ತೇವೆ ಒಂದೆರಡು ಬಾರಿ ಸ್ವಲ್ಪ ಕೋರೆ ಆಗ್ಬಹುದು ಮತ್ತೆ ಮತ್ತೆ ನೀವು ಸೆಟ್ ಆಗ ಅದು ಸರಿಯಾಗಿ ನಿಮಗೆ ಅದ್ರ ಹಾದ ಗೊತ್ತಾಗ್ತದೆ ತುಂಬಾ ಏನ್ ಕಷ್ಟ ಏನಿಲ್ಲ ತುಂಬಾ ಗಟ್ಟಿ ದಪ್ಪ ಇರುವ ಕಡ್ಡಿಯನ್ನು ಕೂಡ ಚುಚ್ಲಿಕ್ಕೆ ಹೋಗಬಾರ್ದು ಹರಿದು ಹೋಗೋ ಸಾಧ್ಯತೆ ಇರ್ತದೆ ತುಂಬಾ ತೆಳ್ಳಗಿನ ಕಡ್ಡಿಯನ್ನ ಚುಚ್ಲಿಕ್ಕೆ ಬರುವುದಿಲ್ಲ ಅದೆರಡನ್ನು ಕಟ್ ಮಾಡಿ ಮಧ್ಯಮ ದಪ್ಪ ಇರುವ ಕಡ್ಡಿಯನ್ನ ನಾವು ಈ ರೀತಿ ಕೊಟ್ಟೆಯನ್ನ ಮಾಡಲಿಕ್ಕೆ ಬಳಸಬೇಕು ಈ ರೀತಿಯಾಗಿ ಕೊಟ್ಟೆ ರೆಡಿಯಾಗಿದೆ ಒಳಗಡೆಯಿಂದ ನೋಡಿದಾಗ ಹೊಟ್ಟೆ ಕೂಡ ಇರಬಾರ್ದು ಆ ರೀತಿಯಾಗಿ ನಾವು ಕೊಟ್ಟೆಯನ್ನ ರೆಡಿ ಮಾಡ್ಕೊಳ್ಬೇಕು ಕೆಲವೊಬ್ರು ಕೊಟ್ಟೆಯನ್ನ ಈ ವಿಧಾನದಲ್ಲಿ ಕೂಡ ಮಾಡ್ಕೊಳ್ತಾರೆ ನಮ್ಮಲ್ಲಿ ಹೆಚ್ಚಾಗಿ ನಾವು ಕೊಟ್ಟೆಯನ್ನ ಒಳಭಾಗದ ಎಲೆಯನ್ನ ಒಳಗಡೆಗೆ ಹೊರಭಾಗದ ಎಲೆಯನ್ನ ಹೊರಗಡೆಗೆ ಇಡ್ತೇವೆ ಕೆಲವೊಂದು ಕಡೆ ಹೊರಭಾಗದ ಎಲೆ ಒಳಗಡೆಗೆ ಬರ್ತದೆ ಹೊರ ಒಳಭಾಗದ ಎಲೆ ಹೊರಭಾಗಕ್ಕೆ ಬರ್ತದೆ ನಿಮ್ಮ ಊರಲ್ಲಿ ಯಾವ ಕ್ರಮ ಇದೆ ಆ ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದು ಅದರಿಂದ ತಪ್ಪೇನೂ ಇಲ್ಲ ಎಲೆಯನ್ನ ತಂದು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗ್ತದೆ ಯಾವ ಬದಿಯಾದ್ರೂ ಕೂಡ ಕೆಲವೊಮ್ಮೆ ಹಕ್ಕಿಯ ಏನು ಗಲೀಜೆನಿರ್ತದೆ ಅದೆಲ್ಲ ಮೇಲ್ಭಾಗದಲ್ಲಿ ಇರ್ತದೆ ಅದನ್ನ ಚೆನ್ನಾಗಿ ತೊಳೆದಾಗ ಹೋಗ್ತದೆ ಅದೇನು ಅಂಟ್ಕೊಳ್ಳೋದಿಲ್ಲ ಹಾಗೆ ಅಡಿಭಾಗದಲ್ಲಿಯೂ ಕೂಡ ಹಾಗೆ ಈ ಜೇಡದ ಬಲೆಯೆಲ್ಲ ಕಟ್ಟಿರ್ತದೆ ಹಾಗಾಗಿ ನೋಡ್ಕೊಂಡು ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಒರೆಸಿದ ನಂತರವೇ ನಾವು ಎಲೆಯನ್ನ ಬಳಸ್ಕೊಳ್ಬೇಕಾಗ್ತದೆ ಎರಡು ವಿಧಾನದಲ್ಲಿ ಕೊಟ್ಟೆ ಮಾಡುವ ವಿಧಾನವನ್ನ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೇನೆ ನಿಮ್ಗೆ ಯಾವ ವಿಧಾನ ಬೇಕು ನೀವು ಆ ವಿಧಾನದಲ್ಲಿ ಕೊಟ್ಟೆಯನ್ನ ಮಾಡ್ಕೊಳ್ಬಹುದು ಒಂದು ಕೊಟ್ಟೆಗೆ ನಾಲ್ಕು ಎಲೆ ಬೇಕಾಗ್ತದೆ ಹಾಗೆ ಅದಕ್ಕೆ ಚುಚ್ಚಲಿಕ್ಕೆ ಕಡ್ಡಿ ಬೇಕಾಗ್ತದೆ ಈ ರೀತಿಯಾಗಿ ಕೊಟ್ಟೆಯನ್ನ ಮಾಡ್ಕೊಳ್ಬೇಕು ಇದರಲ್ಲಿ ಮಾಡಿರುವ ಕಡುಬು ತುಂಬಾನೇ ಪರಿಮಳವಾಗಿ ಚೆನ್ನಾಗಿ ಬರ್ತದೆ ಈಗ ಉದ್ದಿನ ಬೆಳೆಯೆಲ್ಲ ಚೆನ್ನಾಗಿ ನೆಂದಿದೆ ನೆನೆದಿರುವ ಉದ್ದಿನ ಬೆಳೆಯನ್ನ ನಾನು ಗ್ರೈಂಡರ್ ಅಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೇನೆ ಒಮ್ಮೆಲೆ ನೀರನ್ನ ಹಾಕಬಾರ್ದು ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ನಾವು ಇದನ್ನ ರುಬ್ಕೊಳ್ಬೇಕು ಒಮ್ಮೆಲೆ ನೀರನ್ನ ಹಾಕಿದಾಗ ಹಿಟ್ಟು ತುಂಬಾ ನೀರಾಗಿ ಹೋದ್ರೆ ಉದ್ದು ಚೆನ್ನಾಗಿ ಹುದುಗಿ ಬರುವುದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ನಾವು ಇದನ್ನ ರುಬ್ಕೊಳ್ಬೇಕು ಉದ್ದಿನ ಬೆಳೆಯನ್ನು ರುಬ್ಬುವ ವಿಧಾನವನ್ನ ನಾನು ಈಗಾಗ್ಲೇ ಕೆಲವೊಂದು ವಿಡಿಯೋಗಳಲ್ಲೆಲ್ಲ ಶೇರ್ ಮಾಡಿದ್ದೇನೆ ಹಾಗಾಗಿ ಮತ್ತೆ ಮತ್ತೆ ತೋರಿಸ್ತಾ ಇಲ್ಲ ಚೆನ್ನಾಗಿ ಹುದುಗಿ ಬರುವ ತನಕ ಉದ್ದಿನ ಬೆಳೆ ಹಗುರವಾಗುವ ತನಕ ನಾವು ಇದನ್ನ ಚೆನ್ನಾಗಿ ರುಬ್ಕೊಳ್ಬೇಕು ಮತ್ತೆ ಮತ್ತೆ ನೀರನ್ನ ಕೊಟ್ಕೊಳ್ತಾ ನಾನು ಉದ್ದಿನ ಬೆಳೆಯನ್ನ ರುಬ್ಕೊಂಡಿದ್ದೇನೆ ಉದ್ದಿನ ಬೆಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಆಗಿದೆ ಇದನ್ನ ಒಂದು ಪಾತ್ರೆಗೆ ತೆಗೆದುಕೊಳ್ತೇನೆ ಎಷ್ಟು ಹಗುರವಾಗಿ ಆಗಿದೆ ಅಂದ್ರೆ ನೋಡಿ ಹತ್ತಿ ಹಾಗೆ ಇರ್ತದೆ ಇಷ್ಟು ಚೆನ್ನಾಗಿ ನಾವು ಹುದುಗು ಬ ಉದುಸಿ ರುಬ್ಬಿದಾಗ ನಮ್ಮ ಕಡುಬು ಕೂಡ ತುಂಬಾ ಮೆತ್ತಗಾಗಿ ಬರ್ತದೆ ತುಂಬ ಗಡಿಬಿಡಿಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕದೆ ಒಂದೇ ಸಲ ನೀರನ್ನು ಹಾಕಿ ರುಬ್ಕೊಂಡ್ರೆ ಉದ್ದಿನ ಬೆಳೆ ಬರೋದಿಲ್ಲ ಆಗ ಕಡುಬು ಕೂಡ ಗಟ್ಟಿಯಾಗುವ ಸಾಧ್ಯತೆ ಇರ್ತದೆ ಉದ್ದಿನ ಬೆಳೆ ರುಬ್ಬುವ ಮೇಲೆಯೇ ನಮ್ಮ ಕಡುಬಿನ ಹದ ಚೆನ್ನಾಗಿ ಬರುವುದು ಅಥವಾ ಹಾಳಾಗೋದಾಗುವ ಸಾಧ್ಯತೆ ಇರೋದು ನಾನಿಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೇನೆ ಒಂದು ಲೋಟ ಉದ್ದಿನ ಬೆಳೆಗೆ ಎರಡು ಕಪ್ ಆಗುವಷ್ಟು ಅಕ್ಕಿ ರವೆಯನ್ನು ಹಾಕ್ಕೊಂಡಿದ್ದೇನೆ ಸಣ್ಣ ರವೆ ಇದ್ದಷ್ಟು ಚೆನ್ನಾಗಿ ಬರ್ತದೆ ನಂತರ ರುಬ್ಬಿಟ್ಟಿರುವ ಹಿಟ್ಟಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿದ್ದೇನೆ ಅಕ್ಕಿಯ ರವೆಯನ್ನ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಂಡು ನಂತರ ಈ ರೀತಿ ಹಿಂಡಿ ಹಾಕೊಳ್ಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸಿ ಇಟ್ರೆ ಸಾಕು ನಂತರ ಅದು ಉದ್ದಿನ ಬೆಳೆಯಲ್ಲಿ ಅದು ನೆಂದು ಬೆಳಗಾಗುವ ತನಕ ಅದು ಮೆತ್ತಗಾಗಿ ಇರ್ತದೆ ಅಕ್ಕಿಯನ್ನು ಕೂಡ ನಾವು ಬಳಸ್ಕೊಳ್ಬಹುದು ಅಕ್ಕಿಯನ್ನು ಆದರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಒಂದೆರಡು ಗಂಟೆ ನೆನೆಸಿ ನಂತರ ತರಿ ತರಿಯಾಗಿ ಅದನ್ನು ರುಬ್ಬಿ ಅದರಲ್ಲಿ ಜಾಸ್ತಿ ನೀರನ್ನು ಹಾಕುವ ಹಾಗಿಲ್ಲ ತುಂಬಾ ನೀರನ್ನು ಹಾಕಿದ್ರೆ ಹಿಟ್ಟು ನೀರಾಗಿ ಹೋಗ್ತದೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ರುಬ್ಕೊಂಡು ರವೆ ರವೆಯಾಗಿ ರುಬ್ಬಿ ಇದ್ರ ಜೊತೆ ಸೇರಿಸ್ಕೊಂಡ್ರೆ ಆಯ್ತು ಇಲ್ಲಾಂದ್ರೆ ಈ ರೀತಿ ಅಕ್ಕಿ ತರಿ ಸಿಗ್ತದೆ ಅದನ್ನು ಕೂಡ ಬಳಸ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ಅದು ಹುದುಗು ಬರ್ಲಿಕ್ಕೆ ಬಿಡ್ಬೇಕು ಚೆನ್ನಾಗಿ ಹುದುಗು ಬಂದ ನಂತರ ನಾವು ಮರುದಿವ್ಸ ಬೆಳಿಗ್ಗೆ ಕಡುಬನ್ನು ಮಾಡ್ಕೊಳ್ಳೋದು ಒಂದು ಹತ್ತು ಹನ್ನೆರಡು ಗಂಟೆ ಹೊತ್ತು ನಾವು ರುಬ್ಬಿ ಇಡ್ಬೇಕಾಗ್ತದೆ ಇಲ್ಲಾಂದ್ರೆ ಚೆನ್ನಾಗಿ ಹುದುಗಿ ಬರಲಿಲ್ಲ ಅಂದ್ರೆ ಉದ್ದಿನ ಕಡುಬು ಅಷ್ಟು ರುಚಿಯಾಗಿ ಬರುವುದಿಲ್ಲ ಮೆತ್ತಗೆ ಕೂಡ ಆಗುದಿಲ್ಲ ಚೆನ್ನಾಗಿ ಹುದುಗಿ ಬಂದಿದೆ ನೋಡ್ಬೋದು ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗಾಗ್ಲೇ ಇಡ್ಲಿ ಮಾಡುವ ಪಾತ್ರೆಯನ್ನ ನೀರನ್ನು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ ನೀರು ಚೆನ್ನಾಗಿ ಕುದಿ ಬಂದ ನಂತರ ನಾವು ಕೊಟ್ಟೆಗೆ ಹಿಟ್ಟನ್ನ ಹಾಕೊಳ್ಬೇಕು ನೀರು ಚೆನ್ನಾಗಿ ಬಿಸಿ ಆಗದೆ ನಾವು ಕೊಟ್ಟೆಗೆ ಹಿಟ್ಟನ್ನ ಹಾಕಿ ಬೇಯಲಿಕ್ಕೆ ಇಟ್ಟರೆ ಅದು ಅಕ್ಕಿ ರವೆ ಎಲ್ಲ ಬುಡದಲ್ಲಿ ಹೋಗಿ ಕುಳಿತು ಒಂದು ಕಡೆ ಮೆತ್ತೆಗೆ ಒಂದು ಕಡೆ ಗಟ್ಟಿ ಆ ರೀತಿ ಆಗ್ತದೆ ಕಡುಬು ಹಾಗಾಗಿ ನೀರು ಚೆನ್ನಾಗಿ ಕಾದ ನಂತರವೇ ನಾವು ಹಿಟ್ಟನ್ನ ಹಾಕಿ ತಕ್ಷಣವೇ ಕುದಿಯುತ್ತಿರುವ ನೀರಿನ ಪಾತ್ರೆಯ ಒಳಗಡೆ ಈ ರೀತಿ ಜೋಡ್ಸ್ಕೊಳ್ಬೇಕಾಗ್ತದೆ ತುಂಬಾ ಸುಲಭ ಇದು ಮಾಡುವ ವಿಧಾನ ನಂತರ ಪಾತ್ರೆ ತೊಳಿಲಿಕ್ಕೂ ತುಂಬಾ ಈಸಿ ಆಗ್ತದೆ ಇಡ್ಲಿಗೆ ಬೇಯಿಸ್ಲಿಕ್ಕೆ ಇಟ್ಟ ಪಾತ್ರವನ್ನು ಮಾತ್ರ ತೊಳ್ಕೊಂಡ್ರೆ ಸಾಕಾಗ್ತದೆ ನಾನು ಬಾಳೆ ಎಲೆಯ ಕೊಟ್ಟೆಯನ್ನು ಕೂಡ ಮಾಡ್ಕೊಂಡಿದ್ದೇನೆ ಬಾಳೆ ಎಲೆಯ ಕೊಟ್ಟೆಯಲ್ಲಿ ಕೂಡ ನಾನು ಕಡಬನ್ನ ಹಿಟ್ಟನ್ನ ಹಾಕಿ ಮಾಡ್ಕೊಳ್ತಾ ಇದ್ದೇನೆ ಬಾಳೆ ಎಲೆ ಕೊಟ್ಟೆ ಮಾಡುವ ವಿಧಾನವನ್ನ ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ನಿಮ್ಗೆ ಇಷ್ಟ ಆಗ್ತದೆ ಅದು ಅಂದ್ರೆ ಆ ರೀತಿ ಕೊಟ್ಟೆಯನ್ನು ಮಾಡಿ ಕೂಡ ಕಡ್ಬನ್ನ ಮಾಡ್ಕೊಳ್ಬಹುದು ಇದು ಕೂಡ ತುಂಬಾನೇ ಈಸಿಯಾಗಿರ್ತದೆ ಬಾಳೆ ಎಲೆ ಕೊಟ್ಟೆ ಹಲಸಿನ ಎಲೆ ಕೊಟ್ಟೆಗಿಂತ ತುಂಬಾನೇ ಸುಲಭ ಮಾಡುವುದು ನೀವು ಬಾಳೆ ಎಲೆ ಸಿಗ್ತದೆ ಅಂತಿದ್ರೆ ಬಾಳೆ ಎಲೆಯಿಂದ ಕೊಟ್ಟೆಯನ್ನ ಮಾಡಿ ಕಡ್ಬನ್ನ ಮಾಡ್ಕೊಳ್ಬಹುದು ಒಂದು ಬಾಳೆ ಎಲೆಯನ್ನು ಮುಚ್ಚಿ ನಾನು ಕಡುಬನ್ನೆಲ್ಲ ಬೇಯಿಸ್ಕೊಳ್ತೇನೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ತನಕ ಬೇಕಾಗ್ತದೆ ಕೊಟ್ಟೆಯ ಕಡಬಾಗಿರೋದ್ರಿಂದ ಇಡ್ಲಿ ಬೇಯಿಸಿದ ಅಷ್ಟು ಬೇಗನೆ ಇದು ಬೆಂದು ಬರುವುದಿಲ್ಲ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟು ಇದನ್ನ ಬಿಡಿಸ್ಬೇಕಾಗ್ತದೆ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ತುಂಬಾ ಹೊತ್ತೇನಲ್ಲ ಕಡುಬು ತಣ್ಣಗಾಗುವ ತನಕ ಬಿಡ್ಬೇಕಂತ ಏನು ಇಲ್ಲ ಒಂದೆರಡು ನಿಮಿಷ ಬಿಟ್ಟು ನಾವು ಎಲೆಯನ್ನ ಬಿಡಿಸಿದಾಗ ಅದಕ್ಕೆ ಅಂಟ್ಕೊಂಡು ಬರುವುದಿಲ್ಲ ಈಸಿಯಾಗಿ ಬಿಡಿಸ್ಲಿಕ್ಕೆ ಬರ್ತದೆ ರುಚಿ ರುಚಿಯಾದ ಕೊಟ್ಟೆ ಕಡುಬನ ಸರ್ವ್ ಮಾಡ್ತಾ ಇದ್ದೇನೆ ಚಟ್ನಿಯ ಜೊತೆ ಚೆನ್ನಾಗಿರ್ತದೆ ಅಥವಾ ಉಪ್ಪಿನಕಾಯಿ ರಸ ಎಣ್ಣೆ ಹಾಕಿ ತಿನ್ಬೋದು ಅಥವಾ ಉಪ್ಪಿನಕಾಯಿ ರಸ ಮೊಸರಿನ ಜೊತೆ ಕೂಡ ನಾವು ಇದನ್ನ ಸರ್ವ್ ಮಾಡ್ಬೋದು ಕಾಯಿ ಹಾಲು ಸಾಂಬಾರು ಯಾವ್ದ್ರ ಜೊತೆ ಕೂಡ ಇದು ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ ಹಾಗೆ ನಾನಿಲ್ಲಿ ತುಪ್ಪವನ್ನು ಕೂಡ ಹಾಕಿದ್ದೇನೆ ಕಡುಬಿಗೆ ಕಡುಬು ಎಷ್ಟು ಚೆನ್ನಾಗಿ ಮೆತ್ತಗೆ ಬಂದಿದೆ ಅಂತ ನೋಡ್ಬೋದು ಒಂದು ಲೋಟ ಉದ್ದಿನ ಬೆಳಗ್ಗೆ ಎರಡು ಲೋಟ ಅಕ್ಕಿಯನ್ನು ಹಾಕಿ ಮಾಡಿದಾಗ ಕಡುಬು ಕೂಡ ತುಂಬಾನೇ ಸಾಫ್ಟ್ ಆಗಿ ಬರ್ತದೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ ಕೊಟ್ಟೆ ಮಾಡುವ ವಿಧಾನ ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ಮತ್ತೆ ವಿಡಿಯೋವನ್ನ ಪ್ಲೇ ಮಾಡಿ ನೀವು ನೋಡಿ ಕೊಟ್ಟೆಯನ್ನ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಇನ್ನು ಹೊಸ ಹೊಸ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಫೇಸ್ಬುಕ್ ಅಲ್ಲಿ ಹಳ್ಳಿ ಕಿಚನ್ ಚಾನಲ್ ಅಲ್ಲಿ ಈ ರೆಸಿಪಿ ಬರ್ತದೆ ಹಾಗೆ ಯೂಟ್ಯೂಬ್ ಅಲ್ಲಿ ಮಿಸೆಸ್ ಭಗವತ್ ಚಾನಲ್ ಅಲ್ಲಿ ಈ ರೆಸಿಪಿ ಬರ್ತದೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ದಯವಿಟ್ಟು ಮಿಸೆಸ್ ಭಗವತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಇನ್ಸ್ಟಾಗ್ರಾಮಲ್ಲಿಯೂ ಕೂಡ ಹಳ್ಳಿ ಕಿಚನ್ ಅಕೌಂಟ್ ಇದೆ ಅಲ್ಲಿಯೂ ಕೂಡ ಫಾಲೋ ಮಾಡ್ಬೋದು ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ ನಮಸ್ಕಾರ